ವಿದ್ಯಾರಣ್ಯ ಪೊಲೀಸರಿಂದ ಡೈಮಂಡ್ ನಾಗ ಅರೆಸ್ಟ್ ಆಗಿರೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಖತ್ ಇಂಟರೆಸ್ಟಿಂಗ್ ಆಗಿದೆ ಈ ಕಳ್ಳ ಡೈಮಂಡ್ ನಾಗನ ಹಿಸ್ಟ್ರಿ ಈತ ಮೊಬೈಲ್ ನನ್ನೇ ಬಳಸ್ತಾ ಇರಲಿಲ್ಲವಂತೆ ಚಾಲಾಕಿ ಕಳ್ಳ ಬಹಳ ನಟೋರಿಯಸ್ ಈತ 27 ವರ್ಷಕ್ಕೆ 50 ಕೇಸ್ಗಳು 8 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾನೆ ಡೈಮಂಡ್ ನಾಗ 50 ಕ್ಕೂ ಹೆಚ್ಚು ಮನೆ ಕಳ್ಳತನ ಕೇಸ್ಗಳಲ್ಲಿ ಈ ಡೈಮಂಡ್ ನಾಗ ಭಾಗಿಯಾಗಿದ್ದಾನೆ ವಿದ್ಯಾರಣ್ಯ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಜ್ವಲ್ ಈ ಡೈಮಂಡ್ ನಾಗನ ಹಿಸ್ಟರಿ ಈತ ಕಳ್ಳತನ ಮಾಡ್ತಾ ಇದ್ದಂತ ರೀತಿ ಬಹಳ ಇಂಟರೆಸ್ಟಿಂಗ್ ಈತ ಅರೆಸ್ಟ್ ಆದ್ಮೇಲೆ ಅದೆಲ್ಲವೂ ಹೊರಗೆ ಬರ್ತಾ ಇದೆ ಅಂತ ಏನೆಲ್ಲ ಗೊತ್ತಾಗ್ತಾ ಇದೆ ವಿಜಯ್ ಈ ಡೈಮಂಡ್ ನಾಗ ಏನಿರ್ತಾನೆ ಈತ ಮನೆಗಳತನ ಮಾಡೋದರಲ್ಲಿ ಎಕ್ಸ್ಪರ್ಟ್ ಅಂತಾನೆ ಹೇಳಬಹುದು ಅದರಲ್ಲೂ ಕೂಡ ಮುಖ್ಯವಾಗಿ ಈತ ಮನೆಗಳತನವನ್ನ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಪ್ಲಾನ್ ಅನ್ನು ಕೂಡ ರೂಪಿಸಿಕೊಂಡಿರ್ತಾನೆ ಅದರಲ್ಲಿ ಪ್ರಮುಖವಾಗಿ ಈತ ಚಿನ್ನ ಮತ್ತೆ ಡೈಮಂಡ್ ಅನ್ನು ಕದಿಯುವಂತ ಕದಿತಾನೆ ಆ ಸಂದರ್ಭದಲ್ಲಿ ಚಿನ್ನವನ್ನ ಮಾತ್ರ ಮಾರಾಟ ಮಾಡುತ್ತಿದ್ದನೆ ಹೊರತು ಡೈಮಂಡ್ ಅನ್ನು ಈತ ಮಾರಾಟ ಮಾಡ್ತಾ ಇರಲಿಲ್ಲ ಅನ್ನುವಂತದನ್ನ ಪೊಲೀಸರು ತನಿಖೆ ವೇಳೆಯಲ್ಲಿ ಬಾಯಿಬಿಟ್ಟಿರುವಂತದ್ದು ಅಂದ್ರೆ ಡೈಮಂಡ್ ಅನ್ನು ತಾನೇ ಇಟ್ಕೊಳ್ತಾ ಇದ್ದ ಅದನ್ನ ಎಲ್ಲೂ ಕೂಡ ಸೇಲ್ ಮಾಡ್ತಾ ಇರಲಿಲ್ಲ ಅನ್ನುವಂತದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿರುವಂತ ವಿಚಾರ ಈತನ ಮೇಲೆ ಈತ 27 ವರ್ಷಕ್ಕೆ 50 ಪ್ರಕರಣಗಳನ್ನು ಮಾಡಿರ್ತಾನೆ 8 ಬಾರಿ ಜೈಲಿಗೂ ಕೂಡ ಹೋಗಿ ಬಂದಿರ್ತಾನೆ ಈತನ ಮೇಲೆ 50 ಕ್ಕೂ ಹೆಚ್ಚು ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ ಬೆಂಗಳೂರಿನ ಹಲವು ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವಂತದ್ದು ಹಾಗಾದ್ರೆ ಈತ ಕಳ್ಳತನವನ್ನ ಮಾಡಲಿಕ್ಕೆ ಯಾವ ರೀತಿಯ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾನೆ ಅನ್ನುವಂತದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ವಿಚಾರ ಮೊದಲನೆಯದಾಗಿ ಈತ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಜನರ ಪರಿಚಯ ಆಗ್ತಾ ಇತ್ತು ಅವರೊಂದಿಗೂ ಕೂಡ ಸೇರಿಕೊಳ್ತಾ ಇದ್ದ ಅವರೊಂದಿಗೆ ಕೇವಲ ಒಮ್ಮೆ ಮಾತ್ರ ಕಳ್ಳತನವನ್ನ ಮಾಡ್ತಾ ಇದ್ದ ಅಂದ್ರೆ ತಮ್ಮ ಸಹಚರರು ಏನಿರ್ತಾರೆ ಅವರಿಗೆ ಕದ್ದ ಮಾಲ್ನಲ್ಲಿ 50% ಶೇರ್ ಅನ್ನು ಕೊಡ್ತಾ ಇದ್ದ ಅನಂತರದಲ್ಲಿ ನೆಕ್ಸ್ಟ್ ಅವರೊಂದಿಗೆ ಇವನು ಕಳ್ಳತನವನ್ನ ಕೂಡ ಮಾಡ್ತಾ ಇರಲಿಲ್ಲ ಅನ್ನುವಂತದ್ದು ಕೂಡ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು ಅಂದ್ರೆ ಅನಂತರದಲ್ಲಿ ಹೊಸಬ್ರು ಯಾರಿರ್ತಾರೋ ಅಂತವರನ್ನ ಹುಡುಕ್ತಾ ಇದ್ದ ಅವರ ಜೊತೆಯಲ್ಲಿ ಕಳ್ಳತನ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದ ಅಷ್ಟೇ ಅಲ್ಲದೆ ಈತ ಮೂಲತಃ ಮಡಿಕೇರಿಯವನು ಬೆಂಗಳೂರಿನಲ್ಲಿ ಚಿನ್ನಾಭರಣ ಕಳ್ಳತನವನ್ನ ಮಾಡ್ತಾನೆ ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಈತ ಮಾರಾಟವನ್ನ ಕೂಡ ಮಾಡ್ತಾನೆ ಅನಂತರದಲ್ಲಿ ಲೈಫ್ ಅನ್ನ ಎಂಜಾಯ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಈತ ಮಾಡ್ತಾ ಇದ್ದ ಅನ್ನುವಂಥದ್ದೇ ಅದು ಪೊಲೀಸರ ತನಿಖೆ ವೇಳೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಅಷ್ಟೇ ಅಲ್ಲದೆ ಮನೆಯನ್ನ ಅಂದ್ರೆ ಈತ ಒಂದು ಮನೆಯನ್ನ ಕಳ್ಳತನ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 100ರಿಂದ 150 ಮನೆಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದ ಅನಂತರದಲ್ಲಿ ನಕಲಿ ಕೀಯನ್ನ ಬಳಸಿ ಮನೆ ಡೋರ್ ಅನ್ನು ಕೂಡ ಈತ ಓಪನ್ ಮಾಡ್ತಾನೆ ಅನಂತರ ಮನೆಯೊಳಗೆ ಹೋದಂತವನು ಚಿನ್ನ ಅದೇ ರೀತಿಯಲ್ಲಿ ವಜ್ರ ಏನಿದೆ ಆ ಆಭರಣಗಳನ್ನು ಮಾತ್ರ ಹುಡುಕ್ತಾ ಇದ್ದ ಅದರಲ್ಲೂ ಕೂಡ ಮುಖ್ಯವಾಗಿ ಚಿನ್ನವನ್ನು ಮಾತ್ರ ಕಳ್ಳತನವನ್ನು ಮಾಡಿ ಆ ವಜ್ರದ ಆಭರಣವನ್ನು ತನ್ನ ಬಳಿಯಲ್ಲೇ ಇಟ್ಟುಕೊಂಡು ಅದನ್ನು ಎಲ್ಲೂ ಕೂಡ ಮಾರಾಟವನ್ನು ಮಾಡದೆಯೇ ಅನಂತರದಲ್ಲಿ ತನ್ನ ಬಳಿ ಅಂದರೆ ಪೊಲೀಸರು ಈತನ ಅರೆಸ್ಟ್ ಮಾಡಿದಂಥ ವೇಳೆಯಲ್ಲಿ ವಜ್ರದ ಆಭರಣಗಳು ಎಲ್ಲಿ ಅಂತ ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಅದು ನನ್ನ ಬಳಿಯೇ ಇದೆ ನಾನು ಎಲ್ಲೂ ಕೂಡ ಅದನ್ನ ಮಾರಾಟ ಮಾಡೋದಿಲ್ಲ ನನಗೆ ವಜ್ರವನ್ನು ಮಾರಾಟ ಮಾಡೋದಂದರೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿರುವಂಥದ್ದು ಆ ನಿಟ್ಟಿನಲ್ಲಿ ಈತನನ್ನು ಈಗಾಗಲೇ ಬಂಧಿಸಿ ಇನ್ನು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಈತನ ವಿರುದ್ಧ ಬೆಂಗಳೂರಿನಲ್ಲಿ ಹಲವು ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈತ ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಸಹಚರನ್ನು ಈತ ಮಾಡ್ಕೊಂಡಿದ್ರೂ ಕೂಡ ಅವರೊಂದಿಗೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಕೊಳ್ತಾ ಇರಲಿಲ್ಲ ಅದೇ ರೀತಿಯಲ್ಲಿ ಈತ ಮೊಬೈಲನ್ನು ಕೂಡ ಬಳಸ್ತಾ ಇರಲಿಲ್ಲ ಯಾಕಾಗಿ ಹಾಗಾದರೆ ಮೊಬೈಲನ್ನು ಬಳಸ್ತಾ ಇರಲಿಲ್ಲ ಅನ್ನೋದನ್ನು ಗಮನಿಸ್ತಾ ಹೋದರೆ ಇಲ್ಲಿ ಪ್ರಮುಖವಾಗಿ ಮೊಬೈಲನ್ನು ಬಳಸಿದ್ರೆ ಟವರ್ ಡಂಪ್ ಅಥವಾ ಸಿಡಿಆರ್ ತೆಗೆದಂತಹ ವೇಳೆಯಲ್ಲಿ ಈತನ ಕಳ್ಳತನದ ಪ್ಲಾನ್ಗಳು ಗೊತ್ತಾಗುತ್ತೆ ಅದೇ ಮೊಬೈಲನ್ನು ಬಳಸದೇ ಇದ್ರೆ ಪೊಲೀಸರಿಗೂ ಕೂಡ ಈತನೇ ಕಳ್ಳತನ ಮಾಡಿದ್ದಾನೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಈ ರೀತಿಯ ಒಂದು ಕೃತ್ಯಕ್ಕೆ ಕೈ ಹಾಕ್ತಾ ಇದ್ದ ಮೊಬೈಲನ್ನು ಬಳಸದೇ ಈತ ಕಳ್ಳತನವನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಈಗ ಪೊಲೀಸರ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು ಆರೋಪಿಯನ್ನು ಬಂಧಿಸಿದಂಥ ವಿದ್ಯಾರಣ್ಯಪುರ ಪೊಲೀಸರು ಈಗಾಗಲೇ ಈತನನ್ನು ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇನ್ನೂ ಸಾಕಷ್ಟು ಕಳ್ಳತನ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿರುವ ಬಗ್ಗೆಯೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು ವಿಜಯ್ ಥ್ಯಾಂಕ್ ಯು ಪ್ರಜ್ವಲ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ